ಸರ್ಕಾರಿ ತೈಲ ಮಾರಾಟ ಕಂಪನಿಗಳು ಬುಧವಾರ ಅಂದರೆ ಫೆಬ್ರವರಿ 12ರಂದು ಸಬ್ಸಿಡಿ ರಹಿತ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ತೀವ್ರವಾಗಿ ಹೆಚ್ಚಿಸಿದ್ದಾರೆ. ಅದು ಇತ್ತೀಚಿನ ತಿಂಗಳುಗಳಲ್ಲಿ 6ನೇ ಹೆಚ್ಚಳವಾಗಿದೆ. ಭಾರತಾದ್ಯಂತ ಪ್ರತಿದಿನ 30 ಲಕ್ಷ ಇಂಡೇನ್ ಸಿಲಿಂಡರ್ಗಳನ್ನು ಪೂರೈಸುವಂಥ ಇಂಡಿಯನ್ ಆಯಿಲ್ ವೆಬ್ಸೈಟ್ನ ಪ್ರಕಾರ 14.2 ಕೆಜಿ ಸಬ್ಸಿಡಿ ರಹಿತ ಎಲ್ಪಿಜಿ ಸಿಲಿಂಡರ್ಗೆ ಈಗ ನವದೆಹಲಿಯಲ್ಲಿ 858.50 ರೂಪಾಯಿ ಬೆಲೆ ಇದೆ. ಇನ್ನು 2020 ಜನವರಿ 1ರಂದು ಕೊನೆಯ ಪರಿಷ್ಕರಣೆಯ ಬಳಿಕ 144.50 ರೂಪಾಯಿ ಹೆಚ್ಚಳವಾಗಿದೆ. ಕೋಲ್ಕತ್ತಾದಲ್ಲಿ ಎಲ್ಪಿಜಿ ಸಿಲಿಂಡರ್ ಬೆಲೆ 149 ರೂಪಾಯಿ ಹೆಚ್ಚಾಗಿದೆ. ಅಲ್ಲಿ ಒಂದು ಸಿಲಿಂಡರ್ಗೆ 896 ರೂಪಾಯಿ ಬೆಲೆ ಇದೆ. ಇನ್ನು ಮುಂಬೈನಲ್ಲಿ 145 ರೂಪಾಯಿ ಹೆಚ್ಚಳವಾಗಿದ್ರೆ ಚೆನ್ನೈನಲ್ಲಿ 147 ರೂಪಾಯಿ ಏರಿಕೆಯಾಗಿದೆ. ಭಾರತದಲ್ಲಿ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಮುಖ್ಯವಾಗಿ 2 ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ. ಅಂತಾರಾಷ್ಟ್ರೀಯ ಮಾನದಂಡದ ಎಲ್ಪಿಜಿಯ ದರ ಮತ್ತು USA ಡಾಲರ್ ಹಾಗೂ ರೂಪಾಯಿ ವಿನಿಮಯ ದರ. ಇದರ ಆಧಾರದ ಮೇಲೆ ಇಂಧನ ಚಿಲ್ಲರೆ ವ್ಯಾಪಾರಿಗಳು ಪ್ರತಿ ತಿಂಗಳು ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಪರಿಷ್ಕರಿಸುತ್ತಾರೆ. ಇಂಧನ ಚಿಲ್ಲರೆ ವ್ಯಾಪಾರಿಗಳು ಎಲ್ಪಿಜಿ ಸಿಲಿಂಡರ್ಗಳನ್ನು ಮಾರುಕಟ್ಟೆ ಬೆಲೆಗೆ ಮಾರಾಟ ಮಾಡ್ತಾರೆ. ಆದರೆ ಸರ್ಕಾರವು ಪ್ರತಿ ಮನೆಗೆ 12 ಸಿಲಿಂಡರ್ಗಳನ್ನು ನೇರ ಸಬ್ಸಿಡಿ ನೀಡುವ ಮೂಲಕ ಸಬ್ಸಿಡಿ ನೀಡ್ತಾ ಇದೆ.